Yes, Arvind, is it correct? Arvind? Hello? Arvind? Shall I start? Shall I start now? Shall I start now? ನಾನು ಅಭಿನಯ ಭಾರತಿ ಫೇಸ್ಬುಕ್ನಾಗ ಬಂದಿದ್ರೆ ನೀ ಅರವಿಂದ್ ಅವರು ಇದನ್ನು ಹಾಕ್ಬೇಕು. ನಾ ಸ್ಟಾರ್ಟ್ ಮಾಡ್ತೇನೆ. ಅರವಿಂದ್, ಶಾಲ್ ಐ ಸ್ಟಾರ್ಟ್? ಅಭಿನಯ ಭಾರತೀಯ ಮುಖಪುಟದ ಎಲ್ಲ ಕೇಳುಗರಿಗೂ ಹರ್ಷನ ಸಹರ್ಷ ಪ್ರಣಾಮಗಳು. ಇಂದು ಬೆಳಿಗ್ಗೆ ನಾನು ಫೇಸ್ಬುಕ್ಕನ್ನು ಓಪನ್ ಮಾಡಿದಾಗ ವೇಣುಗೋಪಾಲ್ ಅವರು ಶೇಕ್ಸ್ಪಿಯರಿನ ಬಗ್ಗೆ ಒಂದು ಸುಂದರವಾದ ಚಿತ್ರಣವನ್ನು ನೀಡಿದರು. ಅದನ್ನು ಕೇಳಿದಾಗ ನನಗೆ ಇಂದಿನ ನನ್ನ ಮಾತುಗಳನ್ನು ಶೇಕ್ಸ್ಪಿಯರಿನ ನೆನಹಿನೊಂದಿಗೆ ಪ್ರಾರಂಭ ಮಾಡೋಣ ಎಂದೆನಿಸಿದ್ದರಿಂದ ನಾನು ಇಂದಿನ ನನ್ನ ಈ ರಂಗಭೂಮಿಯ ರಂಗುಗಳು ಈ ಮೊದಲನೆಯ ಮಾತುಗಳನ್ನು ಶೇಕ್ಸ್ಪಿಯರ್ನಿಗೆ ನಮನ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶೇಕ್ಸ್ಪಿಯರಿನ ಬಗ್ಗೆಯೂ ಕೆಲವು ಮಾತುಗಳನ್ನು ಹೇಳುವುದು ಅವಶ್ಯಕ ಎನಿಸಿದ್ದರಿಂದ ಶೇಕ್ಸ್ಪಿಯರಿನ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಇಂದಿಗೆ 457 ವರ್ಷಗಳ ಹಿಂದೆ ವಿಲಿಯಂ ಶೇಕ್ಸ್ಪಿಯರ್ ಎವನ್ ನದಿಯ ದಡದಲ್ಲಿರುವ ಸ್ಟ್ರಾಫೋರ್ಡ್ನಲ್ಲಿ ಜನಿಸಿದ. ಅವನ ಜನ್ಮದಿನವನ್ನು ಪೋಯೆಟ್ಸ್ ಡೇ ಎಂದೇ ಆಚರಿಸಲ್ಪಡುತ್ತಿದೆ. ಶೇಕ್ಸ್ಪಿಯರ್ನ ಸಾಹಿತ್ಯ ರಚನೆಯ ಕಾಲವನ್ನು 4 ಅವಧಿಗಳಲ್ಲಿ ವಿಂಗಡಿಸಬಹುದು. 1885 1594 ಕ್ಲಾಸಿಕಲ್ ಹಾಸ್ಯ ಮತ್ತು ಚಾರಿತ್ರಿಕ ನಾಟಕದ ಕಾಲ, 1594-1600 ಸತ್ವಯುತ ಕಲ್ಪನೆಯಿಂದ ಕೂಡಿದ ಸೃಜನಶೀಲ ನಾಟಕಗಳ ಕಾಲ, 1600-1608 ಗಂಭೀರ ನಾಟಕಗಳ ಕಾಲ. ಇದನ್ನು ಡಾರ್ಕ್ ಕಾಮಿಡಿಗಳ ಕಾಲ ಎಂದು ಗುರುತಿಸಲಾಗುತ್ತದೆ. 1608-1613 ಶುಚಿಯಾದ ಬದುಕು, ಆತ್ಮ ಸಂಯಮಗಳಿಂದ ಸ್ವಲ್ಪಾದರೂ ಬದುಕಿಗೆ ಅರ್ಥ ತಂದುಕೊಳ್ಳಬಹುದು ಎಂಬ ಆಶಯದ ಕೃತಿಯನ್ನು ರಚಿಸಿದ ಕಾಲ. ಅವನ ನಾಟಕಗಳಲ್ಲಿ ಗದ್ಯ ವೈವಿಧ್ಯಮಯವಾಗಿ ಬೆಳೆಯಿತು. ಅವನು ಒಟ್ಟು 37 ನಾಟಕಗಳನ್ನು ತನ್ನ ಜೀವಿತ ಕಾಲದಲ್ಲಿ ರಚಿಸಿದ್ದ. ಕಂದಗಲ್ ಹನುಮಂತರಾಯರು ಕೂಡ 37 ನಾಟಕಗಳನ್ನು ರಚಿಸಿದ್ದಾರೆ. ಆದ್ದರಿಂದಲೇ ಕಂದಗಲ್ ಅವರನ್ನು ಕೂಡ ನಾವು ಕನ್ನಡದ ಶೇಕ್ಸ್ಪಿಯರ್ ಎಂದು ಕರೆಯುತ್ತೇವೆ. ಕಂದಗಲ್ ಅವರನ್ನು ನೆನೆಸಿಕೊಳ್ಳುವ ಪೂರ್ವದಲ್ಲಿ ಇಂದು ಶೇಕ್ಸ್ಪಿಯರ್ನ ಜನ್ಮದಿನವಾದ್ದರಿಂದ ನಾನು ಶೇಕ್ಸ್ಪಿಯರ್ನ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ಶೇಕ್ಸ್ಪಿಯರ್ ಬರೆದ 37 ನಾಟಕಗಳಲ್ಲಿ 17 ಸುಖಾಂತ, 10 ದುಃಖಾಂತ, 10 ಚಾರಿತ್ರಿಕ ನಾಟಕಗಳು. ಆ ಕಾಲದಲ್ಲಿ ಗ್ರಾಂಥ ಸ್ವಾಮ್ಯದ ಕಾನೂನು ಇರಲಿಲ್ಲ. ಅವನ 2 ನಾಟಕಗಳು
ಲವ್ ಲೇಬರ್ ಒನ್ ಕರ್ಡಿನಿಯೋ ದೊರಕಿಲ್ಲ. ಅವನ ಜೀವಿತ ಕಾಲದಲ್ಲಿಯೇ ಅವನ ಕೇವಲ 16 ನಾಟಕಗಳು ಮುದ್ರಣ ಕಂಡಿದ್ದವು ಎಂಬ ಅಂಶವು ನಮೂದಿತವಾಗಿದೆ. ಅವನ ನಿಧನ ನಂತರ 7 ವರ್ಷಗಳ ಕಾಲದ ನಂತರ 1623ರಲ್ಲಿ ಅವನ 36 ನಾಟಕಗಳ ಸಂಗ್ರಹ ಪ್ರಕಟವಾಯಿತು. ಆಶ್ಚರ್ಯವೆನಿಸಬಹುದು ನಿಮಗೆ, ಕೇವಲ 200 ಪ್ರತಿಗಳನ್ನು ಮುದ್ರಿತ ಮಾಡಿದ್ದರು. ಅವನ ಗೆಳೆಯ ಜಾನ್ ಹ್ಯಾಮಿಂಗ್ಸ್, ಹೆನ್ರಿ ಕೇಟ್ ಅವರು ಅವನ ಮಿತ್ರರು ಇವುಗಳನ್ನು ಪ್ರಕಟಿಸಿದರು. ಇದನ್ನು ಫಸ್ಟ್ ಫೋಲಿಯೋ ಎಂದು ಗುರುತಿಸಲಾಗುತ್ತಿದೆ. ಈಗ ಇದರಲ್ಲಿ 1 ಪ್ರತಿ ಉಳಿದಿದೆಯಂತೆ. ಅದರ ಬೆಲೆ 14 ಕೋಟಿ ರೂಪಾಯಿಗಳಂತೆ. ಶೇಕ್ಸ್ಪಿಯರ್ನ ಬಗ್ಗೆ ನನ್ನ 4 ಮಾತುಗಳನ್ನು ಮುಗಿಸುವ ಮೊದಲು ಅವನ ಒಂದು ಉಕ್ತಿಯನ್ನು ತಮ್ಮೆದುರು ಪ್ರಸ್ತುತಪಡಿಸಬೇಕೆಂದಿದ್ದೇನೆ. ವಾಟ್ ಅ ಪೀಸ್ ಆಫ್ ವರ್ಕ್ ಈಸ್ ಮ್ಯಾನ್, ಹೌ ನೋಬಲ್ ಇನ್ ರೀಸನ್, ಹೌ ಇನ್ಫನೈಟ್ ಇನ್ ಫ್ಯಾಕಲ್ಟಿ, ಇನ್ ಫರ್ಮ್ ಅಂಡ್ ಮೂವಿಂಗ್, ಹೌ ಎಕ್ಸ್ಪ್ರೆಸ್ ಅಂಡ್ ಅಡ್ಮಿರಬಲ್, ಇನ್ ಆಕ್ಷನ್ ಹೌ ಲೈಕ್ ಆನ್ ಆಂಜಲ್, ಇನ್ ಅಪ್ರಿಹೆನ್ಷನ್ ಹೌ ಲೈಕ್ ಅ ಗಾಡ್, ದ ಬ್ಯೂಟಿ ಆಫ್ ದ ವರ್ಲ್ಡ್, ದ ಪ್ಯಾರಗಾನ್ ಆಫ್ ದ ಆನಿಮಲ್ಸ್. ಇದು ಹ್ಯಾಮ್ಲೆಟ್ದೊಳಗೆ ಹ್ಯಾಮ್ಲೆಟ್ನ ಬಾಯಿಂದ ಬಂದ ಶೇಕ್ಸ್ಪಿಯರ್ನ ಒಂದು ಉಕ್ತಿ. ಇಂದು ನಾನು ಕಂದಗಲ್ ಹನುಮಂತರಾಯರನ್ನು ನಿಮಗೆ ಪರಿಚಯಿಸುವ ಮೊದಲ ಕಂತಿನಲ್ಲಿ ಕಂದಗಲ್ರನ್ನು ಕನ್ನಡದ ಜನ ಅರ್ಥಪೂರ್ಣವಾಗಿ ಕನ್ನಡದ ಶೇಕ್ಸ್ಪಿಯರ್ ಎಂದು ಗುರುತಿಸಿದರು. ಯಾವ ಪರಿಯಿಂದ ಶೇಕ್ಸ್ಪಿಯರ್ ಇಂಗ್ಲಿಷ್ ಭಾಷೆಯ ಬೆಳವಣಿಗೆಗೆ ಕಾರಣನಾದನು, ಯಾವ ಪರಿಯಿಂದ ಶೇಕ್ಸ್ಪಿಯರ್ನ ಬರವಣಿಗೆ ಇಂಗ್ಲಿಷ್ ಭಾಷೆಯನ್ನು ಸಮೃದ್ಧಗೊಳಿಸಿತೋ, ಅದೇ ರೀತಿಯಾಗಿ ಕಂದಗಲ್ ಹನುಮಂತರಾಯರ ನಾಟಕಗಳು ಕೂಡ ಕನ್ನಡದ ಭಾಷೆಯನ್ನು ಸಮೃದ್ಧಗೊಳಿಸಿದವು. ದುರ್ದೈವ, ಆ ಭಾಷೆಯ ಸೌಂದರ್ಯವನ್ನು ಸಮೃದ್ಧಿಯನ್ನು ಇಂದು ನಾವು ಉಳಿಸಿಕೊಳ್ಳುವಲ್ಲಿ ಅಪಯಶಸ್ವಿಯಾಗುತ್ತಿದ್ದೇವೆ ಏನೋ ಎಂದು ಮೇಲಿಂದ ಮೇಲೆ ಅನಿಸುತ್ತದೆ. ಕಂದಗಲ್ಲರು ಕೂಡ ಏಕಾಂಕಗಳನ್ನು ಹಿಡಿದು 37 ನಾಟಕಗಳನ್ನು ರಚಿಸಿದ್ದಾರೆ. ಅವಿಭಜಿತ ಬಿಜಾಪುರ ಜಿಲ್ಲೆಯ, ಅಂದರೆ ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕಂದಗಲ್ ಊರಿನ ಕಂದಗಲ್ ಹನುಮಂತರಾಯರು ಮೊದಲಿನಿಂದಲೂ ನಾಟಕದ ಗೀಳನ್ನು ಹೊಂದಿದವರು. ಅವರು ಮೊದಲ ವೃತ್ತಿಗಾಗಿ ಪುಣೆಗೆ ಹೋದಾಗ ಅವರ ಮೇಲೆ ನಾಟಕಗಳ ಪ್ರಭಾವ ಅಪರಿಮಿತವಾಯಿತು. ಮುಂದೆ ಅವರು ತಿರುಗಿ ಬಾಗಲಕೋಟೆಗೆ ಬಂದು ವಿಜಾಪುರಕ್ಕೆ ಬಂದು ಅಲ್ಲಿ ಇದ್ದ ಕಾಲದಲ್ಲಿಯೂ ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಾಗರೂ ಕೂಡ ಅವರನ್ನು ನಾಟಕದ ಸೆಳೆತ ಎಳೆಯುತ್ತಲೇ ಇತ್ತು. ಕೊನೆಗೆ ಗುಳೇದುಗುಡ್ಡಿನ ನಾಟಕ ಕಂಪನಿಗಳ ಸಂಪರ್ಕ ಅವರನ್ನು ಸಂಪೂರ್ಣವಾಗಿ ನಾಟಕದೆಡೆಗೆ ಸೆಳೆಯಿತು. ನಾಟಕ ಅವರ ಉಸಿರಾಯಿತು. ಅಂಥ ಕಂದಗಲ್ಲರ ನಾಟಕಗಳ ಬಗ್ಗೆ ಈ ಇಡೀ ಒಂದು ವಾರ ಬೆಳಗ್ಗೆ ಒಂದೊಂದು ನಾಟಕಗಳನ್ನು ಓದಿ ತಮ್ಮೆದುರು ಕೆಲವೊಂದು ಆ ನಾಟಕಗಳಲ್ಲಿಯ ಉಕ್ತಿಗಳನ್ನು ಹೇಳಬೇಕಿತ್ತು. ಕಂದಗಲ್ಲರ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಅಲ್ಲದೆ ಚಾರಿತ್ರಿಕ ನಾಟಕಗಳು ಕೂಡ ಇವೆ. ಕಂದಗಲ್ ಕನ್ನಡದ ಆಸ್ತಿ. ಇವತ್ತು ನಾವು ಕಾಣೋದು ಬರೀ ಬಿಜಾಪುರದೊಳಗೆ ಅವರ ಹೆಸರಿನ ಒಂದು ಸಭಾಭವನ ಮಾತ್ರ. ಆದರೆ ಕಂದಗಲ್ಲರ ಸಮಗ್ರ ಸಾಹಿತ್ಯ ಪ್ರಕಟವಾಗಬೇಕಾಗಿದೆ. ಕಂದಗಲ್ಲರು
ನಾಟಕದ ಸಲುವಾಗಿ ತಮ್ಮ ಎಲ್ಲವನ್ನೂ ಕಳ್ಕೊಂಡ ನಂತರವೂ ಕೂಡ ನಾಟಕವನ್ನು ಬರೆಯುವುದು ಬಿಡಲಿಲ್ಲ. ಕೊನೆಗೆ ಕೆರೂರಿನ ಒಂದು ನಾಟಕ ಕಂಪನಿಯವರು ಜಾತ್ರೆ ಒಳಗೆ ನಾಟಕ ಆಡಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವರಿಗೆ ಬಾಣಸಿಗ ಭೀಮ ಅಂತಂದು ನಾಟಕ ಬರೆದುಕೊಟ್ರು. ಆ ನಾಟಕ ಮಹಾಭಾರತದ ಭಾಗದ ವಿರಾಟ ಪರ್ವದ ಭಾಗದ ಒಂದು ಕಲ್ಪನೆಯಿಂದ ನಾಟಕ ರಚಿತವಾಗಿದೆ. ಆ ನಾಟಕದಲ್ಲಿಯ ಕೆಲವೊಂದು ಅಂಶಗಳನ್ನು ತಮ್ಮೆದುರು ನಾನು ಇಲ್ಲಿ ಸಂಭಾಷಣೆಗಳ ಮೂಲಕವಾಗಿ ಪ್ರಸ್ತುತ ಮಾಡ್ತಾ ಇದ್ದೇನೆ. ಇಡೀ ಕಥೆ ಎಲ್ಲರಿಗೂ ಗೊತ್ತಿರುವುದೇ ಆಗಿರುವುದರಿಂದ ಆ ಕಥೆಯನ್ನು ನಾನು ಪುನರುಚ್ಚರಿಸಲು ಹೋಗುವುದಿಲ್ಲ. ನಾಟಕಗಳ ರಚನೆಯಿಂದ ಕಂದಗಲ್ಲರಿಗೆ ನಾಟ್ಯ ಕವಿ ಕೇಸರಿ ಎನ್ನುವ ಹೆಸರು ಬಂತು. ಕಂದಗಲ್ ಹನುಮಂತರಾವ್ ಭೀಮರಾವ್ ಬರವಣಿಗೆಯ ಒಂದು ಅದ್ಭುತ ಶಕ್ತಿ. ಇವ್ರ ನಾಟಕ ಪ್ರಾರಂಭದ ನಾಂದಿಯಿಂದ ಹಿಡಿದು ಕೊನೆಯವರೆಗೂ ಪ್ರೇಕ್ಷಕರಲ್ಲಿ ಅದೇ ಆಸಕ್ತಿಯನ್ನು ಉಳಿಸಿಕೊಂಡು ಹೋದದ್ದರು ನಾವು ಕಾಣ್ತೇವೆ. ಈ ಬಾಣಸಿಗ ಭೀಮದ ಮೊದಲನೆಯ ಅಂಕಿನೊಳಗೆ ಮೊದಲನೇ ಇದರೊಳಗೆ ಪ್ರವೇಶದೊಳಗೆ ವಿರಾಟನಗರದ ಒಂದು ಹಾದಿಯೊಳಗೆ ಧರ್ಮರಾಯ ಬನ್ನಿ ಗಿಡದ ಕೆಳಗೆ ಹಿಂಗೆ ಕೇಳ್ಕೊತಾನೆ. ಹೇ ಬನ್ನಿ ಮಹಾಂಕಾಳಿ, ನಾವು ಪಾಂಡವರು. ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಿನ್ನ ಅನುಗ್ರಹದಿಂದ ನಿನ್ನಲ್ಲಿಗೆ ತಿರುಗಿ ಬರುವವರೆಗೆ ನಮ್ಮ ಶಸ್ತ್ರಾಸ್ತ್ರಗಳು ನಿನ್ನ ಸ್ವಾಧೀನ. ಹೇ ವನಲಕ್ಷ್ಮಿ ಎಂದು ಧರ್ಮ ಒಂದು ಹಾಡನ್ನು ಹಾಡ್ತಾನೆ. ಧರಣಿ ಗಿಡದ ಸರತರುವೆ ಪೊರೆವುದು ನೀ ಮಹಾಂಕಾಳಿ, ಶರಧನುಗಳನೆ ಮಹಿಜ ಪಾಂಡವ ಶ್ರೀ ವನರಮಣಿ, ನಮಿಸುವೆ ನಾ ಪಾಹಿ ಮಾಂ ದೇವಿ ಪಾಹಿ ಮಾಂ ದೇವಿ. ಅಂದು ಬನ್ನಿಯ ಗಿಡದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಧರ್ಮ ಯಾವ ಪ್ರಾರ್ಥನೆಯನ್ನು ಬನ್ನಿ ಗಿಡಕ್ಕೆ ಮಾಡಿಕೊಂಡ, ಇವತ್ತು ಕೂಡ ಜಗತ್ತು ಶಸ್ತ್ರಾಸ್ತ್ರಗಳನ್ನು ಅದೇ ರೀತಿಯಾಗಿ ತೊರೆದು ಶಾಂತಿ ಸುವ್ಯವಸ್ಥತೆಯ ಪರಿಕಲ್ಪನೆಯನ್ನು ಬರೀ ಕಾಲ್ಪನಿಕವಾಗಿ ಹೊಂದುತ್ತಿದೆಯೇ ವಿನಃ ಅಧಿಕಾರದ ದಾಹದಿಂದ ಜಗತ್ತು ವಿನಾಶದ ಕಡೆಗೆ ಹೊರಟಿದೆ ಎಂದು ಕೆಲವು ಸಲ ಅನಿಸದೆ ಇರಲು. ಎರಡನೇ ಪ್ರವೇಶದೊಳಗೆ ಹಾಸ್ಯದ ಜೊತೆ ಜೊತೆಗೆ ವೈಚಾರಿಕತೆ ಕಂಡುಬರ್ತದೆ. ಇಲ್ಲೇ ನಾಟಕ ಪ್ರಾರಂಭ ಆಗೋದು ಉತ್ತರ ಕುಮಾರನಿಂದ ಪ್ರಾರಂಭವಾಗ್ತದೆ. ಉತ್ತರ ಕುಮಾರ ಕುಣುಕೋತ ರಂಗಕ್ಕೆ ಬರ್ತಾನೆ. ಉತ್ತರೇ ಅವನು ಕೇಳ್ತಾಳ, ಏ ಮಹಾ ಅಭಿನಯ ವಿಶಾರದ ಅಭಿನಯ ಕೇಸರಿ ಮಮ್ಮ ಬಂಧುವೆ. ಉತ್ತರ, ತಂಗಿ ನಿನ್ನೆ ಕೀಚಕ ಮಾವನ ಸಮ್ಮುಖದಲ್ಲಿ ನಾನು ಮಾಡಿದ ಮಯೂರ ನೃತ್ಯ ಮಾವನ ಮನಸ್ಸಿಗೆ ಬಹುಮೆಚ್ಚುಗೆಯಾಯಿತು. ನನ್ನ ನೃತ್ಯ ಕಲಾ ನೈಪುಣ್ಯವನ್ನು ಕಂಡು ಆ ನಮ್ಮ ಬೃಹನ್ನಡೆಯ ಮನಸ್ಸು ದಿಗಿಲುಗೊಂಡಿತ್ತು. ಉತ್ತರ, ಯಾತಕ್ಕೋಸ್ಕರ? ನಾಟ್ಯಕಲಾ ಶಿಕ್ಷಕನಾಗಿ ನೇಮಿಸಲ್ಪಟ್ಟವನಲ್ಲವೇ ಆ ಬೃಹನ್ನಡೆ. ಇಲ್ಲವೆನ್ನುವರಾರು? ನಮ್ಮಗಳಿಗಾಗಿ ನಾಟ್ಯಕಲಾ ಶಿಕ್ಷಕ ಆ ಬೃಹನ್ನಡೆ. ಉತ್ತರ, ಹಾಗಿರಲಿ, ಇನ್ನೆಲ್ಲಿ ತನ್ನ ನೌಕರಿಗೆ ಕೊಳ್ಳೆ ಬೀಳುತ್ತೋ ಎಂಬ ಭಯ ಆ ಬೃಹನ್ನಡೆಗೆ. ತಂಗಿ, ಕೊಂಚ ಕೂಡ ಕಸಲಿಳಿದ ಕಲಿಯ ಕುಸರು ಆ ಉತ್ತರ ಕುಮಾರನ ಪಾಂಡಿತ್ಯದ ಪೆಸರು ಏನೊಂದು ತಿಳಿದಾಯಿತು ರಸಜ್ಞರಿಗೆ. ಈ ಉತ್ತರ ಕುಮಾರ ಮುಂದುವರೆದು ಒಂದು ಮಾತು ಹೇಳ್ತಾನೆ, ತಂಗ್ಯಮ್ಮ, ಕಬ್ಬಿಣದಂತೆ ಕರ್ಕಶವಾದ ಮೈಯುಳ್ಳ ಈ ಗಂಡಸು ಹೂವಿನ ಹೊಡೆಯ ಕೋಮಲತೆಯುಳ್ಳ ಕಾಮಿನಿಯಂತೆ ಮಣಿಮಣಿದು ಕುಡಿದನಲ್ಲ. ಅಬ್ಬಾ, ಅಭ್ಯಾಸ ಬಲವೆಂತಹದು. ಇಗೋ ತಂಗ್ಯಮ್ಮ, ಕಾಮನ ಬರದಲ್ಲಿ ರಚಿಸಿದ ಮಯೂರಂ ನಟನ ಸಕಲ ಅಭಿನಯದ ನಿವಾಸವನ್ನು ಸುಂದರ ಕಲ್ಪನೆ ಸೂಚಿಸುವ ಭಾವವನ್ನು ಸುರಿಸಿ
ಧಕ್ ಧಕ್ ದಿಮಿ ದಿಮಿ ತೈ ತೈ ತನ್ ತಾ. ತಂಗಿ, ಈ ನನ್ನ ಕುಣಿತದಿಂದ ಕಳೆ ಬಂತು, ಬೆಲೆ ಬಂತು ಇಂದಿನ ನೃತ್ಯ ಕಲೆಗೆ. ಉತ್ತರ ಕುಮಾರ, ತನ್ನ ನೃತ್ಯದಿಂದನೇ ನೃತ್ಯ ಕಲೆಗೆ ಬೆಲೆ ಬಂತು ಅನ್ನುವ ವ್ಯಕ್ತಿ. ಆದರೆ ಅವನ ಎಲ್ಲ ಮಾತುಗಳು ಕೂಡ ಕೇವಲ ಪೌರುಷದ ಮಾತುಗಳು ಎಂದು ತಿಳಿಯುವ ಪ್ರಶ್ನೆಯಿಲ್ಲ. ಅಮ್ಮ, ಸೈನ್ಯ ಬೇಡ ಅಂತ ಅನ್ನೋ ರೀತಿ ಒಳಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಉತ್ತರೆ, ಚತುರಂಗ ಸೈನ್ಯ ಬಲವೇತಕ್ಕೆ ಬೇಕು ರಾಷ್ಟ್ರ ರಕ್ಷಣೆಗೆ? ಉತ್ತರ, ಸೈನ್ಯ ಬೇಡವೇ ಬೇಡ. ಅಪ್ಪನ ಆಳ್ವಿಕೆ ಮುಗಿದು ನನ್ನ ಆಳಿಕೆ ಆರಂಭವಾದ ಕೂಡಲೇ ಸೈನಿಕರಿಗೆ ಕೊಟ್ಟು ಬಿಡುವೆ ಕಾಯಂ ರಜೆ. ಬರಿದಾದ ಸೈನಿಕರ ಸ್ಥಳಗಳನ್ನು ತುಂಬಿಬಿಡುವೆ ಉತ್ತಮೋತ್ತಮ ನಟರಿಂದ. ಹೌದಮ್ಮ, ಜಗತ್ತಿನ ಶಾಂತಿ ಕದಲದಂತೆ ಮಾಡಿಬಿಡುವೆ. ಕದನ ಕಲೆ ಎಂಬುದನ್ನೇ ತೆಗೆದು ಕದನ ರಂಗದಲ್ಲಿ ರಕ್ತವೊಂದೇ ಹರಿಯುವುದು. ಆದರೆ ನಾನು ರಚಿಸುವ ರಂಗಭೂಮಿಯಲ್ಲಿ ನವರಸಗಳು ಹರಿಯುವು. ಆದ್ದರಿಂದ ರಂಗಭೂಮಿ ಸಮರ ಭೂಮಿಗಿಂತ ಶ್ರೇಷ್ಠ. ತಂಗಿ, ಈ ಭೂಮಿಯಿಂದ ಎರಡೇ ಸ್ವರಗಳು ಕೇಳಿಬರುವವು. ಒಂದು ಶಂಖಧ್ವನಿ, ಮತ್ತೊಂದು ಮಹಾಶಂಖಧ್ವನಿ. ಆದರೆ ತಂಗಮ್ಮ, ರಂಗಭೂಮಿಯಿಂದ ಕೇಳಿಬರುವವು 9 ಧ್ವನಿಗಳು. ಉತ್ತರ, ನಾಟಕದಲ್ಲಿ ಶೂರ್ಯನಂತೆ ನಟಿಸಿದ ನಟನೇ ಪ್ರಪಂಚಕ್ಕೆ ಪರಾಕ್ರಮಿ. ನಾನಾದರೂ ನಟ. ನಟನೆಂದರೆ ಅಬ್ಬ, ಸಾಕ್ಷಾತ್ ಅರ್ಧನಾರೀಶ್ವರ, ಶಬ್ದಬ್ರಹ್ಮ, ನಾದಬ್ರಹ್ಮ. ಉತ್ತರೆ, ಹಾಸ್ಯ ಮಾಡ್ತಾಳೆ ಹಾಗೂ ಅನ್ನಬ್ರಹ್ಮ ಕೂಡ. ಉತ್ತರ, ಹೌದಮ್ಮ, ನಟಗೆ ಅನ್ನ ಪುಕ್ಕಟೆಯಾಗಿ ದೊರೆತ ಮೇಲೆ ಹೊನ್ನು ಹೆಣ್ಣು ಕೀರ್ತಿಯಂತೂ ಅವನ ಸದಾ ಪಾದದಲ್ಲಿರುತ್ತವೆ. ಇದೇ ರೀತಿ ಈ ಸಂವಾದಗಳು ಮುಂದುವರೆದಾಗ ಉತ್ತರ ಕುಮಾರ ತನ್ನೊಂದು ಸಿದ್ಧಾಂತವನ್ನು ಹೇಳ್ತಾನೆ. ಬೃಹನ್ನಡೆ ಅಂತಾಳೆ, ಸತ್ಯ ಮಹಾಪುರುಷ, ಭೀಷ್ಮರಲ್ಲಿ ನಟರ ವಿಟರ ಸರಸವಿಲ್ಲ, ಹಸ್ತನಾಪತಿಯ ನಾಟ್ಯ ಮಂದಿರದಲ್ಲಿ ಸೂಳೆಗೇರಿಯಿಲ್ಲ ಎಂದು. ಉತ್ತರ ಅದಕ್ಕೆ, ಸೂಳೆಯರ ಮಧ್ಯದಲ್ಲಿ ಶೋಭಿಸದಿದ್ದವನ ಜೀವನ ಮನುಷ್ಯ ಜೀವನವೇ ಅಲ್ಲ, ಕೇವಲ ಪಶು ಜೀವನ. ವಾ ಉತ್ತರ ಕುಮಾರ, ಏನು ಅಗಮ್ಯ ಸಿದ್ಧಾಂತ ನಿನ್ನದು. ಅದಕ್ಕೆ ಉತ್ತರ ಕುಮಾರ, ಈ ಉತ್ತರ ಕುಮಾರನ ಹೆಸರು ಈ ಸಿದ್ಧಾಂತ ಬಲದಿಂದಲೇ ಅಚ್ಚಳಿಯದೆ ಉಳಿಯುವುದು. ಈ ನಿಚ್ಚಳದ ನೆಲದಲ್ಲಿ ಯೋಗಿಗಳಾಗಬೇಡಿ, ಭೋಗಿಗಳಾಗಿ ಎಂದು ಸದೈವ ಸಾರುವನು ಸಮಸ್ತ ಸೃಷ್ಟಿಗೆ ಈ ಉತ್ತರ ಕುಮಾರ. ಅಮ್ಮನನ್ನು ತಲೆಗೇರಿಸಿಕೊಂಡ ಅಪ್ಪನ ಮಗನು ಈ ಸುಕುಮಾರ. ಇಲ್ಲೇ ಅರ್ಜುನನ ರೆಫರೆನ್ಸ್ ಬರ್ತದೆ. ಅರ್ಜುನ ರೆಫರೆನ್ಸ್ ಬಂದಾಗ ಅವನ ಹೆಸರನ್ನೇಕೆ ಎತ್ತಿದೆ, ಅವನಲ್ಲಿ ಮೂಲೋಕದ ಗಂಡ? ಉತ್ತರೆ, ಜನರು ಆತನನ್ನು ಮೂಲೋಕದ ಗಂಡನೆಂದು ಕರೆಯುತ್ತಿರುವರು. ಅರ್ಜುನನ ಶೌರ್ಯಕ್ಕಲ್ಲ, ಮತ್ತೆದಕ್ಕೋಸ್ಕರ? ಉತ್ತರ, ಕೇಳು, ಭೂಲೋಕದ ಚಿತ್ರಾಂಗದೆಯನ್ನು, ಪಾತಾಳ ಲೋಕದ ಉಲೂಪಿಯನ್ನು, ಸ್ವರ್ಗಲೋಕದ ಅಪ್ಸರೆಯನ್ನು, ಹೀಗೆ ಒಂದೊಂದು ಲೋಕದ ಒಂದೊಂದು ಹೆಣ್ಣನ್ನು ಹೊಡೆದುಕೊಂಡು ಬಂದದ್ದಕ್ಕಾಗಿ ಅರ್ಜುನನಿಗೆ ಭೂಲೋಕದ ಗಂಡನೆಂದು ಕರೆಯುತ್ತಾರೆ. ಇಷ್ಟೇ. ಉತ್ತರೆ, ಇದೆಂತ ಹಾಸ್ಯ! ಇದಕ್ಕೆ ವಿಡಂಬನಾತ್ಮಕ ಹಾಸ್ಯವೆನ್ನುತ್ತಾರೆ. ಈ ಅಂಕ ಮುಗಿಯೋದು, ಮುಗಿಲ ತೆರೆಯ ತೆರೆದ ಶಶಿ, ಪತಿಯ ಬರವ ಕಂಡು ನಿಶಿ, ವಿಣಯ ಸ್ವರವ ನುಡಿಸಿದ ರತ್ನ ಖಚಿತ ಮಂಚಕ್ಕೆ, ರಮ್ಯ ಸತಿ ಶಯನಕ್ಕೆ ಬಾಸಲೆನುವೆ ಚಂದ್ರಮ ಎಂಬ ಸುಂದರವಾದಂಥ ಬೆಳದಿಂಗಳದ ರಾತ್ರಿಯನ್ನು ಹಿಮ್ಮೇಳದಲ್ಲಿ ತೋರಿಸುವಾಗ ಈ ಅಂಕ ಮುಗಿತು. ಮುಖ್ಯವಾಗಿ
ಕಂದಗಲ್ ಹನುಮಂತರಾಯರು ಶಬ್ದ ಸಂಪತ್ತು ಕನ್ನಡಕ್ಕೆ ಅವರು ಕೊಟ್ಟ ಶಬ್ದ ಸಂಪತ್ತು ಅಪಾರವಾದದ್ದು ಇಲ್ಲೇ ಮುಂದ ನಾಟಕದೊಳಗೆ ಈ ಒಂದು ಕಡೆ ರದನಿಕ ಮತ್ತು ಮದನಿಕ ಅಂತ ಎರಡು ಕ್ಯಾರೆಕ್ಟರ್ ಬರ್ತಾವ ರದನಿಕ ಮತ್ತು ಮದನಿಕ ಹಾಗಾದರೆ ಹೋಗಿರಿ ಇನ್ನು ಬಂದ ದಾರಿಗೆ ಸುಂಕವಿಲ್ಲ ಮದನಿಕ ಹಾಲು ಮಾರುತ ಬಂದಳಿಕೆ ಕೀಲ ಕಡಗದ ಗೊಲ್ಲತಿ ಸ್ವಾಮಿ ಕೀಲ ಕಡಗದ ಗೊಲ್ಲತಿ ಹಾಲು ಮಾರುತ ಬಂದಳಿಕೆ ಹಾಲು ಸುಂಕ ಬೇಡಿದವರಿಗೆ ತನ್ನ ಕೀಲ ಕಡಗವ ತೋರ್ಪಳು ಅದ ವೇಳೆಕ್ಕೆ ರದನಿಕ ತುಪ್ಪ ಮಾರುತ ಬಂದಳಿಕೆ ಒಪ್ಪು ಕಡಗದ ಗೊಲ್ಲತಿ ಸ್ವಾಮಿ ಒಪ್ಪು ಕಡಗದ ಗೊಲ್ಲತಿ ತುಪ್ಪ ಸುಂಕವ ಬೇಡಿದವರಿಗೆ ತನ್ನ ಒಪ್ಪು ಕಡಗವ ತೋರ್ಪಳು ಉತ್ತರ ದಿಟ್ಟೇರೆ ನಿಮ್ಮ ಮುಟ್ಟಿ ಹೇಳುವೆ ಕೊಟ್ಟ ಭಾಷೆಗೆ ತಪ್ಪೆನು ನಾನು ಕೊಟ್ಟ ಭಾಷೆಗೆ ತಪ್ಪೆನು ನಿಮ್ಮ ಜೀವ ಬೇಡಿದನು ಕೊಟ್ಟು ಮಾಡ್ಪೆನು ಸೇವೆಯ ಎಲೆ ರಮಣೀಯರೇ ಹಸಿವಿ ನಿದ್ರೆಗಳಂತೆ ಕಲಾಶಕ್ತಿಯು ಹುಟ್ಟುಗುಣವಾಗಿರಬೇಕು ಅಂದರೆ ಮಾತ್ರ ಮಾನವ ಪ್ರಾಣಿಗಳು ಕಲಾಕುವಿದರಾಗುವರು ರಸಋಷಿಗಳಾಗುವರು ಸುಂದರವಾದ ಮಾತಲ್ಲವೇ ಹಸಿವಿ ನಿದ್ರೆಗಳಂತೆ ಕಲಾಶಕ್ತಿಯು ಹುಟ್ಟುಗುಣವಾಗಿ ಇದ್ದಾಗ ಮಾತ್ರ ಮಾನವ ಪ್ರಾಣಿಗಳು ಕಲಾಕುವಿದರಾಗ ಆದರೆ ವಾಸ್ತವಕ್ಕೆ ಬರ್ತಾಳ ಮದನಿಕ ಹಸಿವೆಯನ್ನು ಆಹಾರದಿಂದ ಹಿಂಗಿಸಿಕೊಳ್ಳುವುದು ಆದರೆ ಕಲಾಶಕ್ತಿಯನ್ನು ಕಲಾ ಸೇವೆಯಿಂದ ಕಂದಗಲ್ ಹನುಮಂತರಾಯರು ಕಡಿ ತನಕ ಕಲಾ ಸೇವೆಯನ್ನೇ ಮಾಡಿ ಸಿಕ್ಕದ್ದೇನು ಬಡತನ ಕೊನೆವರೆಗೂ ಬಡತನ ಆದರೆ ಛಲದಂಕಮ್ಮಲ್ಲ ನಾಟಕ ಕಲಿಸ್ಲಿಕ್ಕೆ ಅಂತ ನಾಟಕ ಕಪ್ಪುರಿಗೆ ಬಂದ ಮನುಷ್ಯ ಸ್ವಂತ ನಾಟಕ ಕಂಪನಿ ತೆಗೆದು ಮುಚ್ಚಿ ಮತ್ತೆ ನಾಟಕ ಕಂಪನಿ ತೆಗೆದು ಮತ್ತೆ ಮುಚ್ಚಿ ಮೂರು ಸಲ ನಾಟಕ ಕಂಪನಿ ತೆಗೆದು ನಾಟಕಗಳನ್ನು ಅತ್ಯಂತ ಸುಂದರವಾದ ನಾಟಕಗಳನ್ನು ಕರ್ನಾಟಕದಾದ್ಯಂತ ಪ್ರದರ್ಶಿಸಿದಂಥ ಒಬ್ಬ ಮನುಷ್ಯ ಕನ್ನಡದ ನಾಟಕಕಾರನಿಗೆ ಇಂದು ಕನ್ನಡದ ಜನ ಅವನನ್ನು ನೆನೆಸಿಕೊಳ್ಳುವುದು ಕೂಡ ಇಲ್ಲ ಎಷ್ಟು ವಿಚಿತ್ರ ಅಲ್ಲ ಇವರ ಒಂದೊಂದು ಹಾಡು ಸಹಿತ ಎಷ್ಟು ಚಂದಂದ್ರೆ ನವಿಲಿನಂತೆ ನಿತ್ಯದಲ್ಲಿ ಕುಣಿಯುತ್ತಿರುವ ಶಾಂತಿ ಬಳಿ ಕೇಳ ಕಲೆ ಶಾಂತಿ ನೆಲೆ ಗಾನ ಮಧುರ ಕಲೆ ಮಧುರ ನಗೆಯು ಚಿಮ್ಮಲಿ ಹಗೆಯ ಹೊಗೆಯು ಹೋಗಲಿ ಸೊಗಸ ಸಗ್ಗ ಸುರರಿಗೆ ನಗೆ ಭರತ ಕಿಳಿಯಲಿ ಸುರರ ನಗೆ ಭರತ ಕಿಳಿಯಲಿ ಖಡ್ಗ ವೆತ್ತಿ ನರನು ಬರೆ ಕೊಳಲ ನುಡಿಸುವೆ ಜವನದಿಂದಾಗೋ ಏನೆ ವೀಣೆ ಮಿಡಿಯುವೆ ಎಂದು ಎಷ್ಟು ಹೇಳಿದರೂ ಕಡಿಮೆ ಅನ್ನುವಷ್ಟು ಅತ್ಯಂತ ಸುಂದರವಾದಂಥ ಮಾತುಗಳು ಭೀಮನ ಮಾತುಗಳು ಕೆಲವೊಂದು ಇಲ್ಲೇ ಆ ಸೈರಂಧ್ರಿಯ ಕೀಚಕ ಮತ್ತು ಸೈರಂಧ್ರಿಯ ಸಂದರ್ಭದೊಳಗೆ ಭೀಮ ಮಾತನಾಡಿದಂಥ ಮಾತುಗಳು ವೀರರಸದ ಸಾಕ್ಷಾತ್ ಒಂದು ರಸದ ಔತಣವೇ ಆಗ್ತಾವೆ ವೀರರಸ ರಸವಾಗಿ ಯಾವ ರೀತಿ ಹರಿತದೆ ಅಂತ ಅನ್ನೋದನ್ನು ನೋಡಬೇಕಾದ್ರೆ ಕಂದಗಲ್ಲರ ಭೀಮನ ಕೆಲವೊಂದು ಮಾತುಗಳು ಅಲ್ಲಿ ಒಂದು ಭೀಮ್ಗೆ ಈ ಕಂಕಭಟ್ಟ ಅಂದರೆ ಧರ್ಮರಾಯ ಸ್ವಲ್ಪ ತಾಳು ಅಂತ ಹೇಳ್ತಾನೆ ಆಗ ಭೀಮ ಶಾಂತಿ ಧರ್ಮ ಏನು ಊರಿದು ನ್ಯಾಯ ನೀತಿಗಳ ಬೀಡಲ್ಲ ಈ ವಿರಾಟನ ನಾಡು ನಾಯ ಜಾರರ ನಾಯಕ ನರಕ ಕೀಟಕ ಕೀಚಕ ಕೊಟ್ಟ ಕೋಟಲಿಗೆ ಜಗ ಕಪ್ಪಿಸಿದೆ ವಿರಾಟನ ರಾಜ ಲಕ್ಷ್ಮಿ ಗದಗದನೆ ನಡುಗುತ್ತೇಳು ಪ್ರಜಾ ಜನರುಳು ಭುಗಿಲುಡಿತ ಕೀಚಕ ಬೆದರಿಸಿ ಏನು ಈ ಮತ್ಸ್ಯ ದೇಶವನ್ನೇ ಇಸುಣರ ಹೆಗ್ಗಳಿಕೆಯ ಕಂಡು ನಿಮಿರಿ ನಿಂತುದು ನಮ್ಮ ರೋಮಾಳಿ ಮುಳಿಸಿದ ಮುಳ್ಳುಗಳಿಗಾಗಿ ಧರ್ಮ
ಅಡಿಗಡಿಗೆ ಜಡಿಯುತ್ತಿದ್ದೆ ರೋಷ ರಸಾಯನ ನನ್ನ ರಕ್ತ ರಕ್ತದಲ್ಲಿ. ನೆನೆ ನೆನೆದು ದ್ರೌಪದಿ ದುಸ್ಥಿತಿಯ ತೊಪ್ಪ ತೊಪ್ಪನೆ ತೊಯ್ದೆ ನಾ ಅಪಮಾನದ ಅಗ್ನಿಯಲ್ಲಿ ಜಲವರ್ಷದಲ್ಲಿ ಸೇಡಿನ ಯುದ್ಧವನ್ನು ಒಸೆದಿರುವೆ ದ್ರೌಪದಿಯ ಧಾರೆ ಗಂಗೆಯಲ್ಲಿ ಕೀಚಕನ ಕೊಲ್ಲದರೆ ಕೈವಲ್ಯವಿಲ್ಲ ಈ ಕುಂತಿ ಕುಮಾರನಿಗೆ ಶಾಂತಿ ಮಂತ್ರವನ್ನು ಹೇಳಬೇಡ. ಇದೇ ರೀತಿ ನಾನು ಉದ್ಧರಿಸುತ್ತಾ ಹೋದರೆ ಇಡೀ ದಿನ ಅವರ ನಾಟಕಗಳ ಸಂವಾದಗಳ ಸೌಂದರ್ಯವನ್ನು ನಾವು ಹೇಳಬಹುದು. ಇವತ್ತು ನಾನು ಈ ಬಾಣಸಿಗ ಭೀಮ ನಾಟಕದ ಕೆಲವು ಸಂವಾದಗಳೊಂದಿಗೆ ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ ಸಂವಾದಗಳನ್ನು. ನಾಳೆ ಇನ್ನೊಂದು ಅವರ ನಾಟಕವನ್ನು ಕೈಗೆತ್ತಿಕೊಂಡು ಅವುಗಳಲ್ಲಿಯ ಸಂವಾದಗಳನ್ನು ಈ ರಂಗಭೂಮಿಯ ರಂಗುಗಳು ಈ ಕಾರ್ಯಕ್ರಮದಲ್ಲಿ ತಮಗೆ 9 ಗಂಟೆಗೆ ಮತ್ತೆ ತಮ್ಮೊಡನೆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಇವತ್ತು ತಾಂತ್ರಿಕ ಕಾರಣಗಳ ಮೂಲಕ 5 ನಿಮಿಷ ತಡವಾಯಿತು, ಕ್ಷಮಿಸಿ. ಕಂದಗಲ್ಲರ ಜೀವನದ ಅನೇಕ ಮಹತ್ವದ ಘಟನೆಗಳನ್ನು ಕೂಡ ಈ ವಾರದಾದ್ಯಂತ ನನ್ನ ನಾಟಕಗಳ ಓದಿನ ಜೊತೆಗೆ ನಾನು ವಿಸ್ತರಿಸುತ್ತಾ ಹೋಗಬೇಕು ಎಂದು ಇಟ್ಕೊಂಡಿದ್ದೇನೆ. ತಮ್ಮ ಸಹಕಾರ ನನಗಿರಲಿ ಎಂದು ಆಶಿಸುತ್ತಾ ಇಂದಿನ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.